ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಮತಿ. ಇವತ್ತಿನ ನಮ್ಮ ವಿಡಿಯೋ ಲಿಕ್ವಿಡ್ ಫರ್ಟಿಲೈಸರ್ಸ್ ಬಗ್ಗೆ ಇದೆ. ತುಂಬ ಸಿಂಪಲ್ಲಾದ ಮೆಥಡ್ ಇದು. ನಾನು ಈಸಿಯಾಗಿದ್ದೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ಕೂಡ ತುಂಬ ಈಸಿನೇ. ನಮ್ಮ ಮನೇಲಿ ಬೇಡ ಅಂತ ಬಿಸಾಕೋ ಒಣಗಿದ ಎಲೆ ಆಗಲಿ ಅಥವಾ ಒಣಗಿದ ಹೂವು ಆಗಲಿ ಉಪಯೋಗಿಸ್ಬಿಟ್ಟು ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾನು ತಯಾರು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ, ಫ್ರೀಯಾಗಿ ನಾವು ಮಾಡ್ಕೊಬೋದು. ಯಾವ ಗಿಡಕ್ಕೆ ಯಾವ ಥರ ಹಾಕಬೇಕು, ಇದನ್ನು ಯಾವ ಥರ ತಯಾರು ಮಾಡ್ಕೊಬೇಕು, ಇವೆಲ್ಲ ವಿಚಾರ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಂಡಿದ್ದೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ನನ್ನ ಚಾನಲ್ ಫಸ್ಟ್ ಟೈಮ್ ಯಾರು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ನೋಟಿಫಿಕೇಷನ್ ಬರುತ್ತೆ, ನನ್ನ ವಿಡಿಯೋ ಎಲ್ಲ ನೀವು ಮಿಸ್ ಆಗಲಾರ್ದೆ ನೋಡ್ಬೋದು. ಹಾಗೆ ನಾನು ಹಳೆ ವಿಡಿಯೋ ಕೂಡ ಸರ್ಚ್ ಮಾಡಿ ನೋಡ್ಬೋದು. ಈಗ ನೋಡಿ, ನಾವು ವಿಡಿಯೋ ನೋಡೋಣ. ಇದು ಒಣಗಿದ ಹೂವು. ಒಣಗಿದ ಹೂವು ಅಂದರೆ ನಾನು ದೇವ್ರಿಗೆ ಹಾಕಿರ್ತೀನಲ್ಲ, ಆ ಹೂವನ್ನು ತೆಗೆದುಬಿಟ್ಟು ನಾನೊಂದು ಕಡೆ ಸ್ಟೋರ್ ಮಾಡಿ ಇಡ್ತಾ ಇರ್ತೀನಿ. ಯಾವಾಗ ಬೇಕಾದ್ರೆ ಆವಾಗ ನಾವು ಯೂಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಈ ಹೂವಲ್ಲಿ ನಾವು ಹೂವು ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಇದೆ ನೋಡಿ. ಫಸ್ಟು, ಈ ಗಿಡದಲ್ಲಿ ನಾವು ಗೊಬ್ಬರ ಗಿಬ್ಬರ ಹಾಕಿದವಾಗ ಅದೇನು ಮಾಡುತ್ತೆ ಅಂದರೆ, ಆ ಗಿಡ ಬೆಳೆಯೋದು ಅಲ್ಲದೆ ಅದರಲ್ಲಿರೋ ಜಾಸ್ತಿ ಆಗಿದ್ದ ವಿಟಮಿನ್ಸ್ ಆಗಲಿ ಪೋಷಣೆಯನ್ನು ಏನು ಮಾಡುತ್ತೆ ಅಂದರೆ, ಹೂವಲ್ಲಿ ಎಲೆಯಲ್ಲಿ ಕಾಯಲ್ಲಿ ಎಲ್ಲ ಕಡೆ ಸ್ಟೋರ್ ಮಾಡುತ್ತೆ ಗಿಡ. ಅದು ಒಣಗಿದ್ರ ಮೇಲೆ ಕೆಳಗಡೆ ಬಿದ್ದುಬಿಟ್ಟು ಏನಾಗುತ್ತೆ ಅಂದರೆ, ಅದರಲ್ಲಿರೋ ಪೋಷಣೆ ಎಲ್ಲ ಅದರಲ್ಲೇ ಇರುತ್ತೆ, ಮತ್ತು ಮಣ್ಣಲ್ಲಿ ಸೇರಿಬಿಟ್ಟು ಮತ್ತು ಪುನಃ ಆ ಗಿಡಕ್ಕೇ ಅನುಕೂಲ ಆಗುತ್ತೆ. ನಾವು ಕಾಡಲ್ಲೆಲ್ಲ ನೋಡ್ಬೋದು ನೈಸರ್ಗಿಕವಾಗಿ ಯಾವ ಥರ ಎಲೆಗಳು ಹೂವೆಲ್ಲ ಬಿದ್ದುಬಿಟ್ಟು ಗೊಬ್ಬರ ಆಗಿಬಿಟ್ಟು ಪುನಃ ಅದು ಗಿಡ ಬೆಳೀತೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಸೇಮ್ ಅದೇ ಮೆಥಡ್ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಈ ಒಣಗಿದ ಹೂವು ಆಗಲಿ ಎಲೆನಾಗಲಿ ನಾವು ಎರಡು ಮೂರು ಥರದಲ್ಲಿ ಯೂಸ್ ಮಾಡ್ಬೋದು. ಯಾವ ಥರ ಅಂದರೆ, ಡೈರೆಕ್ಟಾಗಿ ಇದನ್ನು ನಾವು ಗಿಡದ ಸುತ್ತಲೂ ಹಾಕಿಬಿಟ್ಟು ಮಲ್ಚಿಂಗ್ ಥರ ಮಾಡ್ಬೋದು, ಒಂದು ವಿಧಾನ. ಎರಡನೇದು, ನಾವು ಇದನ್ನು ಗೊಬ್ಬರದ ಅಂದರೆ ಕಂಪೋಸ್ಟ್ ಬಿನ್ನಿಗೆ ಹಾಕಿಬಿಟ್ಟು ಕಂಪೋಸ್ಟ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ಬೋದು, ಎರಡನೇ ವಿಧಾನ. ಮೂರನೇ ವಿಧಾನ ಏನಪ್ಪ ಅಂತೇಳಿದರೆ, ನಾವು ಹೊಸದಾಗಿ ಗಿಡ ನೆಡುವಾಗ ಪಾಟ್ಸ್ ತಗೊಂಡಿರ್ತೀವಲ್ಲ, ಪಾಟ್ಸ್ ಬುಡಕ್ಕೆ ಈ ಹೂವು ಆಗಲಿ ಒಣಗಿದ ಎಲೆ ಆಗಲಿ ಹಾಕಿಬಿಟ್ಟು ಅದ್ರ ಮೇಲುಗಡೆ ನಾವು ಮಣ್ಣಿನ ಮಿಶ್ರಣ ಹಾಕಿ ಆಮೇಲೆ ಗಿಡ ನೆಡೋದು ಮೂರನೇ ಪದ್ಧತಿ. ಇವೆಲ್ಲದೂ ಸ್ಲೋ ಆಗಿ ನಮಗೆ ಕಂಪೋಸ್ಟ್ ಆಗುತ್ತೆ, ಗಿಡಕ್ಕೆ ಸಿಕ್ಕುತ್ತೆ. ನಮಗೆ ಫಾಸ್ಟಾಗಿ ಬೇಕು, ನಮಗೆ ನಾಲ್ಕೇ ದಿವಸದೊಳಗೆ ಗಿಡ ಚೆನ್ನಾಗಿ ಬೆಳಿಬೇಕು ಅಂದುಕೊಂಡವಾಗ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡಿಬಿಟ್ಟು ಗಿಡಕ್ಕೆ ಹಾಕಿದರೆ ತುಂಬ ಬೇಗ ಅದರದ್ದು ಫಲ ಸಿಕ್ಕುತ್ತೆ ನಮಗೆ. ಈಗ ಈ ಹೂವನ್ನು ಬಳಸಿಬಿಟ್ಟು ನಾನು ಯಾವ ಥರ ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ತೀನಿ ನೋಡಿ. ನಿಮಗೆ ಈಸಿಯಲ್ಲಿ ಅಯ್ಯೋ ಇಷ್ಟೇನಾ, ನಾನು ಯಾವಾಗಲೂ ಬಿಸಾಕ್ತಿದ್ನಲ್ಲ ಅನ್ಸುತ್ತೆ ನಿಮಗೆ, ಗ್ಯಾರಂಟಿಯಾಗಿ ನೋಡಿ. ಇದನ್ನು ನಾನು ಏನು ಮಾಡಿದ್ದೀನಿ, ಎರಡು ಮೂರು ದಿವಸದ ಹೂವು ತಗೊಂಡಿದ್ದೀನಿ. ನಮ್ಮ ಮನೆ ಜಾಸ್ತಿ ದಾಸವಾಳ ಹೂವು ಆಗೋದಕ್ಕೋಸ್ಕರ ನಿಮ್ಮ ದಾಸವಾಳ ಹೂವನ್ನೇ ಕಾಣಿಸ್ತಾ ಇದೆ. ಕೆಂಪು ದಾಸವಾಳ ನಾನು ಏನು ಮಾಡ್ತೀನಿ ಅಂದರೆ, ಎಣ್ಣೆಯಲ್ಲಿ ಹಾಕಿ ಕುದಿಸ್ಬಿಟ್ಟು ತಲೆಗೆ ಹಾಕ್ಕೊಳ್ಳೋ ಅಭ್ಯಾಸ ಇದೆ ನಮ್ಮ ಸೊಸೆಗೆ ಸ್ವಲ್ಪ. ಸೊ ಅದನ್ನು ಕೆಂಪು ದಾಸವಾಳ ಮಾತ್ರ ತೆಗೆದುಬಿಟ್ಟು ಮಾಮೂಲಿ ಹೂವನ್ನೆಲ್ಲ ನಾನು ಈ ಥರ ಮಾಡಿಡ್ತೀನಿ. ಇದನ್ನು ಯಾವ ಥರ ಮಾಡಬೇಕಂದ್ರೆ, ಒಂದು ಎರಡು ಮೂರು ದಿವಸದ ಹೂವು ಆಗಲಿ ನಿಮ್ಮ ಹತ್ರ ಇರೋ ಎರಡು ದಿವಸದ ಹೂವು ಆಗಲಿ ತೊಗೊಂಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕಿ. ನಿಮ್ಮ ಹತ್ರ ಎಷ್ಟು ಹೂವು ಇದೆ ಅಷ್ಟೇ, ನಾನು ಇದನ್ನು ಒಂದು ಲೀಟ್ರ್ ಹಾಕಿ ಎರಡು ಲೀಟ್ರ್ ಹಾಕಿ ಅಂತೇನು ಹೇಳ್ತಾ ಇಲ್ಲ. ಆ ಹೂವು ಎಷ್ಟಿರುತ್ತೋ ಅದಕ್ಕಿಂತ ಡಬಲಾಗಿ ನೀರು ಹಾಕಿನಿ, ಸರಿನಾ? ಅವಾಗ ಕರೆಕ್ಟಾಗುತ್ತೆ. ಅದನ್ನು ನೀಟಾಗಿ ಒಂದು ಬಕೆಟಲ್ಲಾಗಲಿ ಇಲ್ಲಾಂದರೆ ಈ ಥರ ಒಂದು ಪಾಟಲ್ಲಾಗಲಿ ಯಾವುದ್ರಲ್ಲೂ ತಗೊಳ್ಳಿ, ಏನು ನೋ ಪ್ರಾಬ್ಲಮ್. ಯಾವುದ್ರಲ್ಲಿ ಮಾಡಬೇಕು ಅಂತ ಏನು ಅದಕ್ಕೊಂದು ಪರ್ಟಿಕ್ಯುಲರಾಗಿ ಒಂದು ಪಾತ್ರ ಏನು ಬೇಕಾಗಿಲ್ಲ, ಸರಿನಾ? ಸರಿ, ಅದು ಮುಳುಗಿಸೋಷ್ಟು ನೀರು ಹಾಕಿಬಿಟ್ಟು ಎರಡು ಟೂ ಡೇಸ್ ಇಡಬೇಕು ಇದನ್ನು. ಜಾಸ್ತಿ ದಿವಸ ಇಟ್ಟರೆ ವಾಸನೆ ಬರ್ಬೋದು ಅದು ಲಿಕ್ವಿಡ್ಡು. ಸೊ ನಿಮಗೆ ಎರಡು ದಿವಸ ಇಟ್ಟು ಮೂರನೇ ದಿವಸಕ್ಕೆ ಯೂಸ್ ಮಾಡ್ಕೊಬೋದು. ಇದಕ್ಕೊಂದು ಮುಚ್ಚಳ ಹಾಕಿಡಿ, ಅಂದರೆ ಮುಚ್ಚಳ ಅಂದರೆ ಏರ್ಟೈಟ್ ಮುಚ್ಚಳ ಅಲ್ಲ, ಒಂದು ಕಾಟನ್ ಬಟ್ಟೆ ಯಾವುದಾದ್ರು ದಪ್ಪದ ಕಾಟನ್ ಬಟ್ಟೆ ಮುಚ್ಚಿಬಿಡ್ಬೋದು. ಇಲ್ಲ ಅಂತೇಳಿದರೆ ಮಾಮೂಲಿಯಾಗಿ ಈ ಜಲ್ಲಡಿ ಥರ ಇರುತ್ತಲ್ಲ, ಕಣ್ಣು ಕಣ್ಣು ಇರುತ್ತಲ್ಲ, ಆ ಥರದ್ದು ಯಾವುದಾದ್ರು ಮುಚ್ಚಳ ಮುಚ್ಚಬೋದು. ದಿನಕ್ಕೊಂದು ಸರ್ತಿ ಅದನ್ನು ಮಿಕ್ಸ್ ಮಾಡ್ತಾಯಿರಿ, ಆವಾಗ ಕೆಳಗೆ ಮೇಲೆ ಆಗಿಬಿಟ್ಟು ಹೂವಲ್ಲಿರೋದೆಲ್ಲ ಸಾರ ಎಲ್ಲ ನೀರಿಗೆ ಸೇರ್ಕೊಳ್ಳುತ್ತೆ ನೋಡಿ. ಇದು ತ್ರೀ ಡೇಸ್ ಆದ ಮೇಲೆ ಯಾವ ಥರ ಇದೆ ನೋಡಿ, ಇದು ಬರೀ ಹೂವು ಒಣಗಿದ ಎಲೆ. ಈ ಒಣಗಿದ ಎಲೆ ಕೂಡ ನಾನು ಅದು ಮರದಲ್ಲಿ ಉದುರಿರುತ್ತಲ್ಲ ಆ ಹೂವಿನ ಜೊತೆಗೆ ಹಾಕಿ ಇಟ್ಟಿರ್ತೀನಿ ಸ್ವಲ್ಪ. ಅದು ನೋಡಿ ಈ ಥರ ಒಂದು ತಿಕ್ಕಾಗಿರೋ ಒಂದು ದ್ರಾವಣ ನಮಗೆ ತಯಾರಾಯಿತು. ಇದೇ ಲಿಕ್ವಿಡ್ ಫರ್ಟಿಲೈಸರ್ಸ್. ಇದರಲ್ಲಿ ತುಂಬ ಥರವಾದ ನಮಗೆ ಇದಿರುತ್ತೆ, ವಿಟಮಿನ್ಸ್ ಇದೆ. ಜಾಸ್ತಿ ಆಗಿದ್ರಲ್ಲಿ ನೈಟ್ರೋಜನ್ ಇರುತ್ತೆ, ಯಾಕಂದರೆ ಹೂವು ಅಲ್ಲ ಅದು, ಅದಕ್ಕೋಸ್ಕರ. ಈ ಬೇಸಿಗೆಯಲ್ಲಿ ಇದು ಹಾಕೋದ್ರಿಂದ ಗಿಡಗಳು ಕೂಡ ತಂಪಾಗಿ ನಿಮಗೆ ಚೆನ್ನಾಗಿ ಬೆಳೆಯುತ್ತೆ. ಇದ್ರ ಯಾವುದೇ ಥರದ್ದು ಕೂಡ ಅನುಮಾನ ಪಟ್ಕೊಳ್ಳೋಂಥ ಯಾವುದೇ ವಿಷಯ ಇಲ್ಲ ಇದರಲ್ಲಿ. ಇದನ್ನು ಆಮೇಲೆ ಅದನ್ನು ನಾವೇನು ಮಾಡಬೇಕಂದ್ರೆ, ಒಂದು ಕಾಟನ್ ಬಟ್ಟೆಲಾಗಲಿ ಅಥವಾ ನಮ್ಮ ಹತ್ರ ದೊಡ್ಡ ಜಲ್ಡಿ ಇದ್ದವಾಗ ಸೋಸ್ಕೊಳ್ಬೇಕು, ಅಂದರೆ ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕು. ಯಾಕಂದರೆ ಈ ಥರ ಇದೆಲ್ಲ ಇರುತ್ತಲ್ಲ, ಸರಿ, ಸೋಸ್ಬಿಟ್ಟು ಅದು ಮೇಲುಗಡೆ ಇರುತ್ತಲ್ಲ ಹೂವು ಎಲ್ಲ, ಕೊಳತು ಹೂವು ಎಲ್ಲ ಇರುತ್ತಲ್ಲ, ಅದನ್ನು ಯಾವುದಾದ್ರು ಗಿಡದ ಬುಡಕ್ಕೆ ಹಾಕ್ಬೋದು.
ದೊಡ್ಡ ದೊಡ್ಡ ಗಿಡ ಇದ್ದರೆ ಅದ್ರ ಬುಡಕ್ಕೆ ಹಾಕ್ಬೋದು, ಇಲ್ಲಾಂತೇಳಿದರೆ ಕಂಪೋಸ್ಟ್ ಬಿನ್ನಿಗೆ ಹಾಕ್ಬೋದು. ಇದು ನೋಡಿ, ನಾನೀಗ ಫಿಲ್ಟ್ರ್ ಏನು ಫಿಲ್ಟ್ರ್ ಮಾಡ್ಕೊಂಡಿಲ್ಲ ನಾನು. ಒಂದು ವೇಳೆ ನೀವು ಅದನ್ನು ಸ್ಪ್ರೇ ಮಾಡೋದಾದ್ರೆ ಮಾತ್ರ ಫಿಲ್ಟ್ರ್ ಮಾಡ್ಕೊಬೇಕು, ಅದು ಮಾತ್ರ ನೆನ್ಪಿಟ್ಕೊಳ್ಳಿ. ಗಿಡಕ್ಕೆ ಹಾಕೋದಾದ್ರೆ ಡೈರೆಕ್ಟಾಗಿ ನಾವು ಅಂದರೆ ಸೋಸ್ಲಾರ್ದೆ ಹಾಕ್ಬೋದು. ಈಗ ಒಂದು ಲೀಟ್ರ್ ನಮ್ಗೆ ಈ ಥರ ದ್ರಾವಣ ಸಿಕ್ಕಿದೆ ಅಂದ್ಕೊಳ್ಳಿ, ಅದಕ್ಕೆ ಒಂದು 10 ಲೀಟ್ರ್ ವಾಟ್ರ್ ಮಿಕ್ಸ್ ಮಾಡಿ. 1 ಲೀಟ್ರ್ ಈ ಹೂವಿನ ದ್ರಾವಣಕ್ಕೆ, ಈ ಲಿಕ್ವಿಡ್ ಫರ್ಟಿಲೈಸರ್ಗೆ 10 ಲೀಟ್ರ್ ವಾಟ್ರ್ ಮಿಕ್ಸ್ ಮಾಡಿಬಿಟ್ಟು ನಾವೆಲ್ಲ ಗಿಡದ ಬುಡಕ್ಕೆ ಹಾಕ್ಬೋದು. ಸರಿನಾ? ಈಗ ಕ್ಲಿಯರ್ ಆಯ್ತಲ್ಲ ನಿಮಗೆ. ಮತ್ತೆ ನಿಮ್ಗೇನು ಡೌಟ್ಸ್ ಇದ್ರೆ ಮತ್ತೆ ನನ್ನ ಕಾಮೆಂಟಲ್ಲಿ ಕೇಳಿ, ಏನು ಪ್ರಾಬ್ಲಮ್ ಏನಿಲ್ಲ. ನೋಡಿ, ಇದು ರೆಡಿಯಾಗಿದ್ದಿದ್ದು. ಇವಾಗ ನಾನು ಅದನ್ನು ಏನು ಮಾಡ್ತೀನಿ ಅಂದರೆ 10 ಲೀಟ್ರ್ ವಾಟ್ರ್ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಣಿಸುತ್ತದೆ ಇವಾಗ. ಅಂದರೆ ಒಂದು ಸ್ವಲ್ಪ ತೆಳ್ಳಗಾಗತ್ತೆ. ಅದನ್ನ ಕನ್ನಡದಲ್ಲಿ ಏನು ವರ್ಡ್ ಹೇಳ್ತಾರೆ ನೆನಪಾಗ್ತಿಲ್ಲ ನನಗೆ. ಸ್ವಲ್ಪ ನೀರಾಗಿರುತ್ತೆ ಅಂದ್ಕೊಳ್ಳೋಣ. ಇದನ್ನು ನಾವು ಗಿಡದ ಬುಡಕ್ಕೆ ಎಲ್ಲ ಗಿಡಕ್ಕೂ ಹಾಕ್ಬೋದು. ತರಕಾರಿ ಗಿಡಕ್ಕೆ ಹಾಕ್ಬೋದು, ಹಣ್ಣಿನ ಗಿಡಕ್ಕೆ ಹಾಕ್ಬೋದು, ಸೊಪ್ಪಿನ ಗಿಡಕ್ಕೆ ಹಾಕ್ಬೋದು, ಇಲ್ಲ ಅಂತೇಳಿದರೆ ಕ್ರೋಟನ್ಸ್ಗೆ ಹಾಕ್ಬೋದು. ಇಂಡೋರ್ ಪ್ಲ್ಯಾಂಟ್ಸಿಗೆ ಕೂಡ ಇದು ಹಾಕ್ಬೋದು. ಯಾವುದೇ ಥರ ವಾಸನೆ ಗೀಸನೆ ಏನಿರಲ್ಲ, ಅದಕ್ಕೆ ಇನ್ನೇನು ಹಾಕೋದು ಬೇಡ ನೀವು. ನೋಡಿ, ನಾನು ಇಲ್ಲಿಗೆ ಕೆಲವು ಗಿಡಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಾಮೂಲಿ ಮಣ್ಣಲ್ಲಿ ಹಾಕೋದು ಇದನ್ನು. ಮಣ್ಣ ಮೇಲೆ ನಾವು ಮಾಮೂಲಿ ನೀರು ಯಾವ ಥರ ಹಾಕ್ತೀವೋ ಅದೇ ಥರ ಹಾಕಿ ಸಾಕಾಗುತ್ತೆ. ಯಾವುದೇ ಗಿಡಕ್ಕಾಗಲಿ ಆ ಗಿಡದ ಸೈಜ್ ನೋಡಿಬಿಟ್ಟು, ಆ ಪಾಟ್ ಸೈಜ್ ನೋಡಿಬಿಟ್ಟು ನೀವು ಹಾಕಿ. ಸಣ್ಣ ಸಣ್ಣ ಗಿಡಕ್ಕೆ ಜಾಸ್ತಿ ಹಾಕೋಕೆ ಹೋಗಬೇಡಿ. ದೊಡ್ಡ ಗಿಡಕ್ಕೆ ಚೂರು ಹಾಕಿದ್ರು ಕೂಡ ಅದು ಸಾಕಾಗಲ್ಲ. ಒಂದು ವೇಳೆ ಜಾಸ್ತಿ ಆಯ್ತು ಅಂದ್ಕೊಳ್ಳಿ ನಿಮ್ಮ ಗಿಡಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಏನೂ ಆಗಲ್ಲ. ಇದೊಂಥರ ತಂಪದ್ದು, ಒಂದು ಅದಕ್ಕೆ ನಾವು ಕೂಲ್ ಡ್ರಿಂಕ್ಸ್ ಕುಡಿತೀವಲ್ಲ ಆ ಥರ, ಏನು ಇದಿಲ್ಲ, ತಣ್ಣಗೆ ಚೆನ್ನಾಗಿರುತ್ತೆ. ಇದು ಗಿಡಕ್ಕೆ ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ನೀವು ಹಾಕಿ ಒಂದು 15 ಡೇಸಲ್ಲಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನೀಗ ನಿಮಗೆ ಸ್ಪ್ರೇ ಮಾಡೋದು ಕೂಡ ತೋರಿಸ್ತಿದ್ದೀನಿ. ಸ್ಪ್ರೇ ಮಾಡಬೇಕಿದ್ರೆ ಅದು ಸೋಸ್ಕೊಬೇಕು ಫ್ರೆಂಡ್ಸ್. ಇಲ್ಲ ಅಂತೇಳಿದರೆ ನಿಮ್ಗೆ ಸ್ಪ್ರೇಯಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. 2-2 ಸರ್ತಿ ಸೋಸ್ಕೊಳ್ಳಿ. ನಾನಿಲ್ಲಿ ಎಳೆ ಗಿಡಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಸೊಪ್ಪಿನ ಗಿಡಕ್ಕೆ ಎಳೆ ಗಿಡಕ್ಕೆ ಹಾಕ್ತಾ ಇದ್ದೀನಿ. ಅಂದರೆ ಇಷ್ಟಿಷ್ಟು ಸಣ್ಣ ಗಿಡ ಕೂಡ ನೀವು ಹಾಕ್ಬೋದು. ನಿಮಗೊಂದು ಐಡಿಯಾ ಬಂದಿರುತ್ತಲ್ಲ ಇವಾಗ, ಹೌದಾ ಹಾಕ್ಬೋದಾ, ಹಾಕಿದರೆ ಏನಾಗಲ್ವಾ ಅಂತೇಳಿ. ನೋಡಿ, ಈ ಥರ ಎಲ್ಲ ಹೂವಿನ ಗಿಡಕ್ಕೆ, ಇಲ್ಲಿ ನೋಡಿ ಸೇವಂತಿಗೆ ಗಿಡಕ್ಕೆ ಹಾಕ್ತಾ ಇದ್ದೀನಿ ನಾನು. ಎಲ್ಲ ಗಿಡಕ್ಕೆ ಕೂಡ ಹಾಕ್ಬೋದು. ಇದು ಇನ್ನೊಂದು ನಿಮ್ಮ ಪೆಸ್ಟಿಸೈಡ್ ಥರ ಕೂಡ ಯೂಸ್ ಆಗುತ್ತೆ. ನಮ್ಮ ಹೇಳಿದ್ದೆ ನಾನು ನಿಮಗೆ, ಹುಳ ಕೂಡ ಕಮ್ಮಿ ಆಗುತ್ತೆ. ನೋಡಿ, ಇದರಲ್ಲಿ ಆ ಕಪ್ಪು ಹುಳ ಇದೆ, ಆಫಿಡ್ಸ್ ಇದೆ ಅದರಲ್ಲಿ. ಆಫಿಡ್ಸ್ ಇದ್ದರೆ ನಾನು ಅದು ಹಾಕಿದ ತಕ್ಷಣ ಸತ್ತೋಗ್ತಾಯಿದೆ. ನೋಡಿ, ಅದು ಅಂದರೆ ಸಣ್ಣ ಪುಟ್ಟದೇನಾದರೂ ಹುಳ ಹುಪ್ಪಟೆ ಇದ್ದರೂ ಕೂಡ ಅದರಿಂದ ಸತ್ತೋಗುತ್ತೆ. ಸೊ ನಮಗೆ 2-in-1 ಕೆಲಸ ಮಾಡುತ್ತೆ ಇದು. ಆ ಕಡೆ ಹುಳ ಹುಪ್ಪಡೆನೂ ಕಮ್ಮಿ ಮಾಡುತ್ತೆ, ಈ ಕಡೆ ಒಳ್ಳೆ ಗೊಬ್ಬರ ಕೂಡ ಹೌದು. ನೋಡಿ, ಪುದೀನಕ್ಕೆ ಹಾಕ್ತಾ ಇದೆ. ನೋಡಿ, ಪುದೀನ ಇದು ಸಣ್ಣ ಪಾಟಲ್ಲಿದೆ. ಅದು ನೋಡಿ ಎಷ್ಟು ಗ್ರೀನ್ ಕಲರಲ್ಲಿದೆ ನೋಡಿ. ಆವಾಗವ ನಾನು ಈ ಥರ ಲಿಕ್ವಿಡ್ ಫರ್ಟಿಲೈಸ್ ಮಾಡಿ ಹಾಕ್ತಾ ಇರ್ತೀನಿ. ಅದರಿಂದ ನನ್ನ ಗಿಡಗಳು ಕ್ಲೀನಾಗಿ ಬೆಳೀತು. ಇದಕ್ಕೆ ಇನ್ಯಾವುದೇ ಥರ ಗೊಬ್ಬರ ಹಾಕ್ಲಾರ್ದಿದ್ರು ನಡೀತದೆ. ನಾವು 15 ಡೇಸಿಗೆ ಒಂದು ಸರ್ತಿ ಈ ಥರದ್ದು ಯಾವುದೋ ಒಂದು ತಯಾರು ಮಾಡಿಬಿಟ್ಟು ಹಾಕ್ತಾಯಿದ್ರು ಕೂಡ ಸಾಕಾಗುತ್ತೆ. ಈ ಥರ ನೋಡಿ, ಕ್ರೋಟನ್ಸು ಮನಿ ಪ್ಲ್ಯಾಂಟಿಗೆ, ಕೆಲವರು ಮನಿ ಪ್ಲ್ಯಾಂಟಿಗೆ, ಹೌದು ನಂಗೆ ಇನ್ನೊಂದು ನೆನಪಾಯಿತು, ಕೆಲವರು ಏನು ಮಾಡಿದಾರೆ, ನನ್ನ ಮನಿ ಪ್ಲ್ಯಾಂಟಿಗೆ ಯಾವುದಾದ್ರು ಕಂಪೋಸ್ಟ್ ಇದ್ರೆ ಹೇಳಿ ಅಂತೇಳಿ 2-3 ಜನ ಕಾಮೆಂಟ್ ಮಾಡಿದರು. ಮನಿ ಪ್ಲ್ಯಾಂಟಿಗೆ ಕೂಡ ಇದು ಹಾಕ್ಬೋದು, ಮನಿ ಪ್ಲ್ಯಾಂಟಿಗೆ ಹಾಕ್ಬೋದು. ಇನ್ನೊಂದು ವೀಳ್ಯದೆಲೆಗೆ ಹಾಕ್ಬೋದು, ಅದು ಕೂಡ ತುಂಬ ಚೆನ್ನಾಗಿ ಬೆಳೀತೆ. ಈ ವೀಳ್ಯದೆಲೆ ಕೂಡ ಇದು ಒಳ್ಳೆ ಕೆಲಸ ಮಾಡುತ್ತೆ. ಇದು ಇವತ್ತಿನ ನಮ್ಮ ವೀಡಿಯೋ, ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ಸಿಂಪಲ್ ಅಲ್ವಾ ಇದು, ಯಾವುದೇ ಥರದ ಪ್ರಾಬ್ಲಮ್ ಏನಿಲ್ಲ. ಅದು ಹೂವಿಗೆ, ಒಣಗಿದ ಹೂವಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು 2-3 ದಿವಸ ಒಂದು ಸೈಡ್ ಇಟ್ಬಿಟ್ರೆ ಸಾಕು, ಅದು ನಮ್ಮ ಲಿಕ್ವಿಡ್ ಫರ್ಟಿಲೈಸ್ ಅದರಷ್ಟಕ್ಕೆ ಅದೇ ಆಗುತ್ತೆ. ಯಾವುದೇ ಥರದ ಅದಕ್ಕೆ ಏನೂ ಹಾಕೋದು ಬೇಕಾಗಿಲ್ಲ. ನೀರು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡದ ಬುಡಕ್ಕೆ ಹಾಕ್ಬೋದು. ಇದನ್ನು ವಾರಕ್ಕೆ ಒಂದು ಸರ್ತಿ ಹಾಕಿದರೆ ಕೂಡ ತೊಂದರೆ ಏನಿಲ್ಲ. ಸೊ ಇದನ್ನು ನಿಮ್ಮೆಲ್ಲ ಗಿಡಕ್ಕೆ ಹಾಕ್ಬಿಟ್ಟು ಅದು ರಿಸಲ್ಟ್ ಏನಾಗಿದೆ ಅಂತ ಮಾತ್ರ ನನಗೆ ಹೇಳಿ. ನಮ್ಮ ತೆಲುಗು ಫ್ರೆಂಡ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ವೀಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮ್ಗೆ ಏನು ಅನಿಸಿದೆ ಅಂತ ಕಾಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ಒಳ್ಳೆ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.